1964 ಆಕ್ಟ್ ಅಂತ ಕರೀತಾರೆ ಅದಕ್ಕೆ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರೊಟೆಕ್ಷನ್ ಆಫ್ ಕ್ಯಾಟಲ್ ಆಕ್ಟ್ ಅಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಆಗ್ಲೇನೆ ಕ್ಯಾಟಲ್ ನ ರಕ್ಷಣೆ ಮಾಡೋಕ್ಕೋಸ್ಕರ ಜಾನುವಾರುಗಳನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಪ್ರಾಣಿಗಳನ್ನೆಲ್ಲ ವಧೆ ಮಾಡಬಾರದು ಅಂತ ಆಲ್ಕರಿಯ ಪ್ರಾಣಿಗಳನ್ನೆಲ್ಲ ವಧೆ ಮಾಡಬಾರದು ಅಂತೇಳಿ 12 ವರ್ಷ ಯಾವ ಪ್ರಾಣಿಗಾಗಿರ್ತದೆ ಸಾಮಾನ್ಯವಾಗಿ 10 ವರ್ಷ ಆದಮೇಲೆ ಮುದಿ ಆಗಿಬಿಡುತ್ತವೆ ದನಗಳು ಎಮ್ಮೆಗಳು ಎಲ್ಲ ಆಮೇಲೆ ಅವು ವ್ಯವಸಾಯಕ್ಕೆ ಬರಲ್ಲ ಎತ್ತುಗಳು ಹಸುಗಳು ಆಲ್ಕರಿಯಲ್ಲ ಕೋಳಿಗಳು ಕೂಡ ವ್ಯವಸಾಯಕ್ಕೆ ಬರಲ್ಲ ಎಮ್ಮೆಗಳು ಆಲ್ಕರಿಯಲ್ಲ 12 ವರ್ಷ ಆದಮೇಲೆ ಏನು ಮಾಡ್ತಾನೆ ಅವನು ಇವತ್ತು ಒಂದು ಎತ್ತು ಜೊತೆ ಎತ್ತರಬೇಕಾದ್ರೆ 2 ಲಕ್ಷ ರೂಪಾಯಿ ಕೊಡಬೇಕು ಏನೇ ಯಾ ರೈತ ಯಾವನ ರೈತ ಇದ್ದರು ಹೊಲವಳವನ ಯಾವನ ಮಿನಿಮಮ್ ಹೊಲವಳವು ತಾಕೋ ಬೇರೆ ಅವು 5 ಲಕ್ಷವರೆಗೂ ಆಯ್ತವೆ ಸಂತೆ ನಾವು ಜಾತ್ರೆ ನಮ್ಮ ಅಣ್ಣ ಇದ್ದ ಜಾತ್ರೆಗೋಸ್ಕರನೇ ಸಾಕನ ಹೇಳಿದ ಜೊತೆನ ಅವು ವ್ಯವಸಾಯಕ್ಕೆ ವ್ಯವಸಾಯ ಮಾಡೋಕ್ಕಾಗಲ್ಲ ಸುಮ್ಮನೆ ಸೋಕಿಗೆ ಸಾಕೋದು ಅವನ್ನ ವ್ಯವಸಾಯ ಮಾಡಬೇಕಾದ್ರೆ ಮಿನಿಮಮ್ 2 ಲಕ್ಷ ಕೊಡಬೇಕು ಎತ್ತಿನ ಗಾಡಿ ಎಳಿಬೇಕಾದ್ರೆ ಹೊಲ ಉಳಬೇಕಾದ್ರೆ 2 ಲಕ್ಷ ರೂಪಾಯಿ ಬೇಕು ವಯಸ್ಸಾಗ್ಬಿಡ್ತವೆ ಅವನು ಒಂದೇ ಜೊತೆ ಇಟ್ಕೊಂಡಿರಲ್ಲ ಮದ್ ಮಧ್ಯೆ ಬದಲಾಯಿಸ್ತಾ ಇರ್ತಾನೆ ಅವ್ರು ಮಾರಬೇಕು ವಯಸ್ಸಾದವನ್ನ ಮಾರಿದಾಗ ಅವನಿಗೇನಾಗ್ತದೆ ಒಂದು 25,000ನೋ 15,000ನೋ 10,000ನೋ ಸಿಗುತ್ತೆ ಈಗ ವಯಸ್ಸಾದ್ಮೇಲೆ ನೀವು ಮಾಡಬೇಡಿ ವಧೆ ಮಾಡಬೇಡಿ ಅಂತಂದ್ರೆ ಅವ ಸಾಕಬೇಕು ಒಂದು ದಿನಕ್ಕೆ ಒಂದು ಹಸು ಆಗಲಿ ಎಮ್ಮೆ ಆಗಲಿ 7 ಕೆಜಿ ಮೇವು ಬೇಕು ಎಷ್ಟು 7 ಕೆಜಿ ಮೇವು ಬೇಕು ಕನಿಷ್ಠ 100 ರೂಪಾಯಿ ಬೇಕು ಇವ್ರು ಯಾರು ಹೊಲ ಉಳಿದಿದ್ದವರು ಹಸು ಸಾಕಿದ್ದವರು ಈ ಮಾತುಗಳು ಆಡೋದು ಗೊತ್ತಿಲ್ಲ ಇವರಿಗೆ ಯಾವತ್ತು ಸಗಣಿನೂ ಎತ್ತಿಲ್ಲ ಗಂಜನೂ ಎತ್ತಿಲ್ಲ ಗೋಮಾತೆ ಮಾಡ್ತಾರಂತೆ ಎಷ್ಟು ಸಾರಿ ಪೂಜೆ ಮಾಡ್ತಾರಂತೆ ಮನೆ ಬೆಳಿಗ್ಗೆನೆ ಪೂಜೆ ಮಾಡ್ತಾರ ಗೋಮಾತೆಗೆ ಬೆಳಿಗ್ಗೆ ಪ್ರತಿದಿನ ನಾವೆಲ್ಲ ನಮ್ಮ ಮನೆಯಲ್ಲಿ ಹೇಳ್ಕೊಡ್ತಿದ್ರು ಏ ಎದ್ದ ತಕ್ಷಣ ಎತ್ತುಗಳ ಮುಖ ನೋಡು ಅಂತ ಹೇಳ್ಕೊಡ್ತಿದ್ರು ಮನೆಯಲ್ಲಿ ನಮಗೆ ಬೇರೆ ಯಾರ್ದು ಮುಖ ನೋಡಕ್ ಹೋಗ್ಬೇಡ ಎತ್ತುಗಳು ನಾವೆಲ್ಲ ಬಂದು ಹಿಂಗೆ ಹಿಂಗೆ ಅನ್ಕೊಂಡು ಬಂದು ಮುಖ ನೋಡಿವಿ ಎತ್ತುಗಳು ಅದ್ರ ಆಗ ಮನೆ ತೊಟ್ಟಿ ಮನೆಗಳೆಲ್ಲ ಎದುರುಗಡೆ ಇರ್ತಿದ್ವು ಎತ್ತುಗಳು ದನಗಳೆಲ್ಲ ತೊಟ್ಟಿ ಮನೆ ಒಂದ್ ಕಡೆ ನಾವು ಮಲಗೋದು ಅಡುಗೆ ಮನೆ ಮಾಡ್ಕೊಳ್ಳೋದು ಇರೋದು ಇನ್ನೊಂದ್ ಕಡೆ ಎಮ್ಮೆಗಳು ದನಗಳನ್ನೆಲ್ಲ ಕಟ್ಟಿವು ನಾವು ಆ ಎತ್ತುಗಳನ್ನೇ ಮುಖ ನೋಡಿವು ನಾವು ಇಲ್ಲ ಸೂರ್ಯನ ಮುಖ ನೋಡಬೇಕು ಎದ್ದ ತಕ್ಷಣ ಮನೇಲಿ ಹೇಳ್ಕೊಟ್ಟಿದ್ದು ಸೂರ್ಯನ ಮುಖ ನೋಡು ಅಂತ ಹಿಂದೆ ಹೋದ್ರೆ ಎತ್ತುಗಳ ಮುಖ ನೋಡು ಅಂತ ಸೊ ಅಷ್ಟು ಮಟ್ಟಿಗೆ ನಾವು ಪೂಜೆ ಮಾಡೋದು ಇವ್ರು ಯಾರೋ ಸಗಣಿ ಎತ್ತಿದವರು ಬೆರಣಿ ತಟ್ಟದವರು ಗಜಲ ಊಟದವರು ಇವ್ರು ಗೋಮಾತೆ ಗೋಮಾತೆ ಬಗ್ಗೆ ನಾವು ಪಾಠಗಳು ಕೊಡ್ತಾರೆ ಏನ್ ಮಾಡಬೇಕು ಆಲ್ಕರಿದೆ ಸುನ ಈಗ ಇಲಾಖೆ ಹೆಸರುಗಳಿದಾವೆ ಮಿಶ್ರ ತಳಿ ರಾಸುಗಳು ಅವು ಹೆಣ್ ಕರುನು ಆಗ್ತವೆ ಗಂಡು ಕರುನು ಆಗ್ತವೆ ಗಂಡು ಕರು ಉಪಯೋಗ ಬರಲ್ಲ ಆಲ್ಕರಿ ಎಲ್ಲ ಹೆಣ್ ಕರು ಮಾತ್ರ ಸಾಕತಾರೆ ಗಂಡು ಕರು ಏನ್ ಮಾಡ್ಬೇಕು ಅವರು ಒಂದು ವರ್ಷ ಸಾಕಿರ್ತಾರೆ 6 ತಿಂಗಳು ಸಾಕಿರ್ತಾರೆ ಮಾರ್ಬಿಡ್ತಾರೆ ಈಗ 12-13 ವರ್ಷ 14 ವರ್ಷ ಸಾಕಬೇಕು ಇಲ್ಲದ್ರೆ ನೀವು ಗೋಗತ್ತೆ ಇದಕ್ಕೆ ಕಳಿಸ್ಕೊಳ್ಳಿ ಗೋಶಾಲೆ ಕಳಿಸ್ಕೊಳ್ಳಿ ದುಡ್ಡು ಕೊಡಿ ನಾವು ಸಾಕ್ತೀವಿ ಅಂತಾರೆ ನಾವೇ ದುಡ್ಡು ಕೊಡಬೇಕಂತೆ ಇವ್ರು ಸಾಕ್ತಾರಂತೆ ಆಮೇಲೆ ಈಗ ಆರ್ಡಿನೆನ್ಸ್ ತರುವಾಗ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಎಮ್ಮೆ ಕೂಡ ಕತ್ತರಿಸಬಹುದಂತೆ ಅದ್ಯಾಕ ತಿಂದ್ರಿ ಅಂತ ನಾನು ಅದಕ್ಕೆ ಡಿಮ್ಯಾಂಡ್ ಮಾಡ್ತೀನಿ ಮೊದಲು ಇಡೀ ದೇಶದಲ್ಲಿ ಸ್ಲಾಟರ್ ಬ್ಯಾನ್ ಮಾಡಿ ಇಡೀ ದೇಶದಲ್ಲಿ ಯಾಕೆ ಕೇರಳದಲ್ಲಿ ಹಾಕ್ಬಿಟ್ಟಿದ್ದೀರಿ ಗೋವಾದಲ್ಲಿ ಹಾಕ್ಬಿಟ್ಟಿದ್ದೀರಿ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಹಾಕ್ಬಿಟ್ಟಿದ್ದೀರಿ ನಂಬರ್ ಒನ್ ನಂಬರ್ ಟೂ ಬೇರೆ ದೇಶದಿಂದ ಇಲ್ಲಿ ಬರ್ತದಲ್ಲ ಬೀಫು ಅದನ್ನು ಬ್ಯಾನ್ ಮಾಡಿ
ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ, ಎಕ್ಸ್ಪೋರ್ಟ್ ತಿನ್ಬೋದಂತೆ. ಅದು ಅಲ್ಲಿಂದ ಬಂದ ಮಾಂಸದಾಗ ಬರ್ತದಲ್ಲ, ಬೇರೆ ದೇಶದಲ್ಲಿ ಮಾಂಸ ಬರ್ತದಲ್ಲ ಅದು ತಿನ್ಬೋದಂತೆ. ಅಲ್ಲಿರೋ ಹಸು ಗೋಮಾತಿ ಅಲ್ವೋ? ಆಸ್ಟ್ರೇಲಿಯಾದಿಂದ ನ್ಯೂಜಿಲೆಂಡ್ ಬರೋ ಗೋ ಮಾಂಸ ಅದು ಹಸು ಮಾಂಸ ಗೋಮಾತಿ ಅಲ್ವೋ? ಅದು ಆ ಹಸು ಗೋಮಾತಿ ತಿನ್ಬೇಕಾದ್ರೆ ಅವ್ರ ದೇವರಲ್ಲ ಸರ್, ಆಸ್ಟ್ರೇಲಿಯಾ ತಾನೇ ಇರೋದು. ಈ ತರ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ನಾನು ಬೇಕಾದ್ರೆ ಅಂಕಿ ಅಂಶಗಳನ್ನೆಲ್ಲ ಕೊಟ್ಟಿದ್ದೀನಿ ಇಲ್ಲಿ, ಎಷ್ಟು ರಾಷ್ಟ್ರಗಳಿದ್ದಾವೆ ಏನು ಅಂತ ಎಲ್ಲ. ಇಲ್ಲೆಲ್ಲ ಅಂಕಿಅಂಶಗಳೆಲ್ಲ ಕೊಟ್ಟಿದ್ದೀನಿ. ಸಿ, ಈ ತರ ರೈತರಿಗೆ ರೂರಲ್ ಎಕಾನಮಿ ಮೇಲೆ ಯಾವ ತರ ಪರಿಣಾಮ ಬೀರ್ತದೆ? ರೈತ ಬರಡ ಹಸು ಸಾಕೋದು, ಹಾಲು ಕುಡಿದ ಹಸು ಸಾಕೋದು, ಮುದಿ ಎತ್ತುಗಳನ್ನ ಸಾಕೋದು, ಮುದಿ ಹಸುಗಳನ್ನ ಸಾಕೋದು, ಮುದಿ ಎಮ್ಮೆಗಳನ್ನ ಸಾಕೋದು, ಮುದಿ ಕೋಣಗಳು ಸಾಕೋದು, ಹೆಂಗೆ ತೊಂದರೆ ಆಗುತ್ತೆ ರೈತರಿಗೆ? ಅದೇ ನೋಡಿದ್ವಿ ನೋಡಿ, ಕರ್ನಾಟಕದಲ್ಲಿ 95.16 ಲಕ್ಷ ಹಸುಗಳು ಎಮ್ಮೆಗಳಿದ್ದಾವೆ. ನೀವು ಬರೀತೀನಿ ಅಂದ್ರೆ ಹೇಳ್ತೀನಿ, ಸುಮ್ಮನೆ ಯಾಕೆ ಹೇಳಿ, ಇವೆಲ್ಲ ಬರೆಯಕ್ಕೆ ಹೋಗಲ್ಲ. ಇಲ್ಲಿದೆ ಬೇಕಾದ್ರೆ ನೋಡ್ಕೊಳ್ಳಿ. ಹಸುಗಳು ಹಸುಗಳು ಎಮ್ಮೆಗಳು ಇರೋದು 95,16,000. ಸೊ ರೂರಲ್ ಎಕಾನಮಿ ಮೇಲೆ ಏನಾಗ್ತದೆ, ಚರ್ಮೋದ್ಯಮದ ಮೇಲೆ ಏನಾಗ್ತದೆ? ಚರ್ಮ ಮೇಲೆ ಬಹಳ ಜನ ಡೆವಲಪ್ ಇದ್ರ ಮೇಲೆ ಅವಲಂಬನೆ ಆಗಿದ್ದಾರೆ. ವಾಟ್ ವಿಲ್ ಬಿ ದಿ ಇಂಪ್ಯಾಕ್ಟ್? ಲೆದರ್ ಇಂಡಸ್ಟ್ರಿ ಏನಾಗ್ತದೆ? ಎಕ್ಸ್ಪೋರ್ಟ್ ಎಲ್ಲ ನಿಲ್ಲಿಸ್ರಪ್ಪ, ನಿಮ್ಮ ಎಕ್ಸ್ಪೋರ್ಟ್ ಮಾಡೋರೆಲ್ಲ ಇವರೇ ಗಿರಾಕಿಗಳು, ಯಾರು ಬಿಜೆಪಿ ಸಪೋರ್ಟರ್ಸ್. ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ನಿಲ್ಲಿಸಿ, ಮೇಕ್ ಇನ್ ನ್ಯಾಷನಲ್ ಪಾಲಿಸಿ. ಸೊ ಅದರಿಂದ ಅದರ ಬಗ್ಗೆ ಸತ್ಯ ಏನು, ಇದರಿಂದ ದುಷ್ಪರಿಣಾಮಗಳೇನು? ಯಾಕಂದ್ರೆ ಈ ಬಿಜೆಪಿ ಅವರು ಇದರಲ್ಲ, ಯಾರ್ ಫ್ಯಾಸಿಸ್ಟ್ ಎಮೋಷನಲ್ ಇಶ್ಯೂಸ್ ನ ಜನಗಳ ಮುಂದೆ ತಗೊಂಡು ಹೋಗೋದು. ದೇ ಡು ನಾಟ್ ವಾಂಟ್, ದೇ ಡೋಂಟ್ ಎಕ್ಸ್ಪ್ಲೈನ್. ದಿ ಇಂಪ್ಯಾಕ್ಟ್ ಆನ್ ಎಕಾನಮಿ, ಈಗ ನೋಡಿ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆದ್ರೆ ಮಾತಾಡಿರ, ಗ್ಯಾಸ್ ಬೆಲೆ ಜಾಸ್ತಿ ಆದ್ರೆ ಮಾತಾಡಿರ, ಯಾಕೆ ಮಾಡೋದು ಅಂತ ಹೇಳ್ತಾರ? ಇವತ್ತವರೆಗೆ ಹೇಳಿಲ್ಲ, ಇವ್ರು ಬಂದ ಮೇಲೆ ಎಷ್ಟು ಹೆಚ್ಚಾಗಿದೆ, 90 ರೂಪಾಯಿ ಈಗ ಪೆಟ್ರೋಲ್ ಬೆಲೆ, 81 ರೂಪಾಯಿ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ 700 ರೂಪಾಯಿ ಅಲ್ವಾ? 750. ನಾ ತಗೊಂಡಿಲ್ಲ, ನಮ್ಮ ಮನೆಯವ್ರು ಕೇಳಬೇಕು. 750 ರೂಪಾಯಿ ಎಷ್ಟಿತ್ತು? 350 ರೂಪಾಯಿ ಇತ್ತು ಇವ್ರು ಬಂದಾಗ, ನರೇಂದ್ರ ಮೋದಿ ಅವ್ರು ಬಂದಾಗ 400 ರೂಪಾಯಿ ಜಾಸ್ತಿ ಆಗಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಇವ್ರ ಬಗ್ಗೆ ಮಾತಾಡಲ್ಲ. ಡೀಸೆಲ್ ಬೆಲೆ 50-60 ರೂಪಾಯಿ ಇತ್ತು, ಆಗ ಕ್ರೂಡ್ ಆಯಿಲ್ ಬೆಲೆ ನೂರಿಂದ ನೂರ ಹತ್ತು ಡಾಲರ್ ಇತ್ತು. ಹಾಗೆ ಪೆಟ್ರೋಲ್ ಎಷ್ಟು ಕೊಡ್ತಿದ್ರು ಮನಮೋಹನ್ ಸಿಂಗ್ರ ಕಾಲದಲ್ಲಿ? 50 ರೂಪಾಯಿ ಡೀಸೆಲ್ಲು, 60 ರೂಪಾಯಿ ಪೆಟ್ರೋಲ್ ಕೊಡ್ತಿದ್ರು. ಈಗ 90 ರೂಪಾಯಿ ಆಗಿದೆ. ಈಗ ಎಷ್ಟಿದೆ ಕ್ರೂಡ್ ಆಯಿಲ್ದು?
$42 ಎಷ್ಟು ಮತ್ತೆ ಕಮ್ಮಿ ಕೊಡ್ಬೇಕಲ್ವ 50% ಇಳಿಸ್ಬೇಕು ನನ್ನ ಪ್ರಕಾರ ಪೆಟ್ರೋಲ್ನ 40-45 ಮಾರಬೇಕು ಡೀಸೆಲ್ನ 35-40 ರೂಪಾಯಿ ಮಾರಬೇಕು 30-35 ರೂಪಾಯಿ ಮಾರಬೇಕು ಅದರ ಬಗ್ಗೆ ಒಂದು ದಿನ ನರೇಂದ್ರ ಮೋದಿ ಮಾತಾಡಲ್ಲ ಬಾಯೋ ಬೈನೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಗೊತ್ತಿಲ್ಲ ನನಗೆ ಯಾರ್ದು ವಿಕಾಸ ಆಗಿದೆಯೋ ಯಾರ್ದು ಒಳಗೊಂಡಿಸಿ ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು ಅನ್ನೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆತರ ಇದೆಯಾ ಒಂದು ಸಮೂಹನ ಗುರಿ ಇಟ್ಕೊಂಡು ಕಾನೂನುಗಳು ಮಾಡ್ತೀರಿ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಷ್ಟು ಸುಳ್ಳು ಹೇಳ್ತಾ ಇದ್ರಿ ನೀವು ಗೋಚೆ ತಿಂತಾರೆ ಅದೇ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡೋದು ಅದೇನು ಒಬ್ರು ತಿಂತಾರ ಒಂದ್ ಸಮೂಹದವ್ರು ತಿಂತಾರ ಬಹಳ ಜನ ತಿಂತಾರೆ ಸಪ್ಲೈ ಮಾಡೋರು ಇವ್ರೆ ಆಮದು ಮಾಡ್ಕೊಳ್ಳೋರು ಇವ್ರೆ